ಪುತ್ತೂರಿನ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ನಿವೃತ್ತ ತಹಶೀಲ್ದಾರ್ ದಿವಂಗತ ಜಿಹೆಚ್ ಕೋಚಣ್ಣರಯ್ಯವರ ಹೆಸರನ್ನು ಚಿರಸ್ಥಾಯಿಗೊಳಿಸುವ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ। ಪುತ್ತೂರು ದರ್ಬೆ ವೃತ್ತಕ್ಕೆ ಕೋಚಣ್ಣರಯ್ಯವರ ಹೆಸರಿಡುವ ಸಂಬಂಧ ನಗರಸಭೆಯಿಂದ ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ। ಸರ್ಕಾರದಿಂದ ಹಸಿರು ನಿಶಾನೆ ಬಂದ ಬಳಿಕ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು। श्री मालिंगेश्वर देवळद नटराज वेदिकेयल्ली नडेद कर्नाटक राज्य निवृत्त नौकर संघ पुत्तूरिदर सुवर्ण महोत्सव समारंभ मत्तु कुटुंब सम्मेलन कार्यक्रमदल्ली अवरु मातनाडिदरु। मालिंगेश्वर देवस्थानद 16 एकरे जागवन्न कोचण्णरय्य अवरु देवळद हेसरिनल्ली नोंदणि माडि भद्रपडिसिदरु। ईगिन देवळद आडळित मंडळि ई जागक्के शिलामय आवरण गोडे निर्मिसिदे। ई मूलक कोचण्णरय्यगळ कनसु ननसागुत्तिदे। ಬೀರಮಲೆ ಬೆಟ್ಟ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಜಾಗ ನೋಂದಣಿ ಮಾಡಿದವರು ರೈಗಳು। ಅಲ್ಲಿಯೂ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ। ಇರ್ದಯ ಬೆಂದ್ರ ತೀರ್ಥದ ಜಾಗವನ್ನ ನೋಂದಣಿ ಮಾಡಿಸಿದ್ರು। ಈಗ ಪುತ್ತೂರು ದೇಗುಲ ಮತ್ತು ಬೆಂದ್ರ ತೀರ್ಥ ಎರಡನ್ನ ಪ್ರವಾಸೋದ್ಯಮ ಅಭಿವೃದ್ಧಿಯ ಆಯ್ದ ತಾಣಗಳ ಪಟ್ಟಿಗೆ ಸರ್ಕಾರ ಸೇರಿಸಿದೆ। ಇಂತ ಮಹಾನುಭವರ ಹೆಸರನ್ನ ಪುತ್ತೂರು ದರ್ಬೆ ವೃತ್ತಕ್ಕೆ ಇರಿಸಬೇಕೆಂಬ ಬೇಡಿಕೆ ಇದೆ। ಈ ಸಂಬಂಧ ನಗರಸಭೆ ನಿರ್ಣಯ ಅಂಗೀಕರಿಸಿದೆ। ಆದರೆ ಇದರೊಂದಿಗೆ ಇತರ ಮಹಾನುಭವರ ಹೆಸರಿಡುವ ಬೇಡಿಕೆಯೂ ಇದೆ। ಹೀಗಿರುವಾಗ ಸರ್ಕಾರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ। ಇದಕ್ಕೆ ಒಂದಷ್ಟು ಸಮಯ ಬೇಕಾಗಬಹುದು। ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದವರು ಹೇಳಿದರು। ವೃತ್ತಿ ಧರ್ಮವನ್ನು ಬದುಕಿನ ಧರ್ಮ ಅಂತ ಹೇಳಿ ತಮ್ಮ ಸೇವಾ ಅವಧಿಯಲ್ಲಿ ಈ ಸಮಾಜದ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತ ಸಂಗತಿಯನ್ನು ಮಾಡಿದಿರಿ। ಜನರ ಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಆ ವೃತ್ತಿ ಧರ್ಮಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡಿದಿರಿ। ಬದುಕಿನುದ್ದಕ್ಕೂ ಆದರ್ಶಗಳನ್ನು ಮೆರೆದಿದ್ದೀರಿ। ಅದರಿಂದ ಇವತ್ತು ಆ ಆದರ್ಶಗಳೇ ಮೊಸೆ ನಿಮಗೆ ಇಲ್ಲಿ ಈ ಒಂದು ಗೌರವವನ್ನು ತಂದು ಕೊಟ್ಟಿದೆ ಅಂತ ಹೇಳಿಕೊಂಡು ನಾನು ಇಚ್ಛೆಪಡ್ತಾ ಇದ್ದೇನೆ। ವೃತ್ತಿ ಧರ್ಮ ಎನ್ನುವಂತದ್ದು ಬಹುಶಃ ಈ 60 ವರ್ಷಕ್ಕೆ ಸೀಮಿತ ಆಗುವುದಿಲ್ಲ। ಜೀವನದುದ್ದಕ್ಕೂ ಆ ಒಂದು ಧರ್ಮದ ಪಾಲನೆ ಆಗಬೇಕಿದೆ। ಪ್ರವೃತ್ತಿಯಲ್ಲಿಯೂ ಬಹುಶಃ ಪಾಲನೆ ಆಗ್ತದೆ। ಬಹುಶಃ ಚಲನಶೀಲ ವ್ಯಕ್ತಿ ಐತಪ್ಪನ ನಾಯಕರನ್ನು ನೋಡಿದಾಗ ಗೊತ್ತಾಗ್ತದೆ ನಮಗೆ। ವೃತ್ತಿಗೆ ಮಾತ್ರ ಸೀಮಿತ ಅಲ್ಲ, ಪ್ರವೃತ್ತಿಗೂ ನಾವು ಬದ್ಧರು ಸೀಮಿತರು ಅಂತ ಹೇಳಿ ಬಹಳಷ್ಟು ಜನ ಇಲ್ಲಿ ಕೂತವರು ವೇದಿಕೆಯಲ್ಲಿ ಇರುವವರನ್ನು ಕಂಡಾಗ ಏನು ನಾವು ಒಬ್ಬ ಸರ್ಕಾರಿ ನೌಕರನಾಗಿ ದುಡಿದಿದೆವೋ ಆಮೇಲೆ ಸಮಾಜದ ಋಣವನ್ನು ಹೇಗೆ ತೀರಿಸುವುದು ಅಂತ ಹೇಳಿ ಆ ಒಂದು ಸೇವೆ ಮಾಡುವ ಮುಖಾಂತರ ಕೂಡ ಈ ಒಂದಷ್ಟು ಆದರ್ಶಪ್ರಾಯಾಗಿದ್ದೀನಿ। ನಿವೃತ್ತ ಸರ್ಕಾರಿ ನೌಕರ ಸಂಘದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಹೊರತರಲಾದ ಸ್ವರ್ಣ ಸಂಧ್ಯಾ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ಅವರು ಮಾತನಾಡಿ, ನೀವೆಲ್ಲ ಒಂದು ಬಾರಿ ನಿವೃತ್ತರಾಗಿದ್ದೀರಿ, ನಾನು ಈಗಾಗಲೇ 2 ನಿವೃತ್ತಿಯನ್ನ ಪಡೆದಿದ್ದೇನೆ। ಸೈನಿಕನಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿ ಬಳಿಕ ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಪಡೆದು ಈಗ ಎಸಿಯಾಗಿ ವೃತ್ತಿಯಲ್ಲಿದ್ದೇನೆ। ನಿವೃತ್ತಿ ಎಂದ ತಕ್ಷಣ ಬೇಸರಿಸಬೇಕಿಲ್ಲ, ನಂತರ ಬದುಕಿನ ಹೊಸ ಇನ್ನಿಂಗ್ಸ್ ಆರಂಭವಾಗುತ್ತದೆ। ಪುತ್ತೂರಿನಲ್ಲಿ ನಿವೃತ್ತ ನೌಕರ ಸಂಘ ಸಾಕಷ್ಟು ಸಕ್ರಿಯವಾಗಿದೆ ಎಂದು ಹೇಳಿದರು। ನಾವೆಲ್ಲ ಏನಂತ ತಿಳ್ಕೊಳ್ತೀವಿ, ನಮ್ಮ ಈ ಇನ್ನಿಂಗ್ಸ್ ಮುಗೀತು, ರೆಸ್ಟ್ ತಗೊಳ್ಳೋದು, ಆರಾಮ ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ। ಬಟ್ ಆ್ಯಕ್ಚುಲಿ ನಿವೃತ್ತಿ ಅಂದರೆ ಅಲ್ಲಿಗೆ ಎಂಡ್ ಆಗಲ್ಲ, ಅದು ನೆಕ್ಸ್ಟ್ ಇನ್ನಿಂಗ್ ಸ್ಟಾರ್ಟ್ ಆಗಬೇಕು, ನಮ್ಮ ಕೆಲಸ ಇನ್ನೂ ಮುಂದುವರಿಬೇಕು, ಅವಾಗ ತಾನೇ ಆ ಇದಕ್ಕೆ ಒಂದು ಬೆಲೆ ಸಿಗುತ್ತೆ। ತಾವೆಲ್ಲರೂ ನಿವೃತ್ತಿ ಹೊಂದಿದ್ರೆ ಅದರ ನಿವೃತ್ತಿ ಅಂತ ಯಾವತ್ತೂ ಮನಸ್ಸಲ್ಲಿ ಇಟ್ಕೋಬಾರ್ದು, ತಾವೇನಾದರೂ ಒಂದು ಆ್ಯಕ್ಟಿವಿಟಿನ ಇನ್ವಾಲ್ವ್ ಆಗಬೇಕು। ಈ ಒಂದು ಸಂಘ ಏನಿದೆ ಇದರಲ್ಲಿ ತಾವು ಮಿಂಗಲ್ ಆಗಿ ತಮ್ಮ ಎಲ್ಲ ನೌಕರ ಮಿತ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಳ್ಳೋಂಥ ಒಂದು ಈ ಒಂದು ಕಾರ್ಯಕ್ರಮ ಏನಿದೆ ಇದು ಬಹಳ ಒಳ್ಳೆಯದು। ನಾವು ನಿವೃತ್ತಿ ಆಗೋವರೆಗೂ ನಾವು ಕೆಲಸ ಮಾಡ್ತಾ ಇರ್ತೇವೆ, ನಮ್ಮನೆ ಕೆಲಸಗಳೇ ಆಗಿರಲ್ಲ, ನಾವು ಹಿಂಗೆ ಪೆಂಡಿಂಗ್ ಇಡ್ತಾ 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 ನಿವೃತ್ತಿ ಆಗೋಗ್ತೇವೆ, ಬಟ್ ನಮ್ಮನೆ ಕೆಲಸನೇ ಆಗಿರಲ್ಲ। ನಿವೃತ್ತಿ ಮುಗಿದ ನೆಕ್ಸ್ಟ್ನೇ ದಿನ ನಾವು ನಮ್ಮನೆ ಖಾತೆ ಆಗಿಲ್ಲ ಅದಾಗಿಲ್ಲ ಅಂತ ಎತ್ಕೊಂಡು ಬರ್ತಾ ಇರ್ತೇವೆ। ಇದು ನಾನು ಭಾಳಷ್ಟು ಕಡೆ ನೋಡಿದ್ದೇನೆ, ಎಲ್ಲ ನಮ್ಮ ಸರ್ಕಾರಿ ನೌಕರಿಗೆ ಏನೇ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರಲ್ಲ, ನಿವೃತ್ತಿ ಆದಮೇಲೆ ಬರಕ್ಕೆ ಶುರು ಮಾಡ್ತಾರೆ। ಸೊ ಹೀಗೆ ನಾವು ಸರ್ಕಾರಿ ಕೆಲಸದಲ್ಲಿ ಬಿಜಿ ಆದಾಗ ಭಾಳಷ್ಟು ನಮ್ಮ ಸ್ವಾರ್ಥವನ್ನು ಮರೆತು ನಾವು ಕೆಲಸ ಮಾಡಿರ್ತೇವೆ। ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು।
पद्मश्री प्रशस्ति पुरस्कृतर गिरीश भारद्वाज पद्मश्री प्रशस्ति पुरस्कृतर हरेकला हाजप साकारी रत्न सवणूरु के सीताराम रै लेफ्टिनेंट कर्नल जीडी भट मास्टर प्लानरी संस्था एसके आनंद कृषि पंडित बेल्तंगडिया बीके देवराज किल्लूरु शासक संघद परवा सन्मानिसिदरु। मुख्य अतिथि नगरसभा जीवन दर्जैन स्थल नगरसभा सदस्य पिजी जगन्निवास राव सभिया अध्यक्षते वह स्वर्ण महोत्सव समितिया गौरवाध्यक्ष प्रोफेसर एबी नारायण स्वर्ण महोत्सव समिति अध्यक्ष कांचना सुंदर भट निवृत्त सरकारी नौकर संघद अध्यक्षर बि ऐतप्प नायक मोदलादवरु उपस्थितरिद्दरु। अनीश विफो न्यूज पुत्तूरु।